ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನೇಕರನ್ನ ಕಾಡ್ತಾ ಇದೆ. 40 ವರ್ಷ, 45 ವರ್ಷ, 50 ವರ್ಷ, 55 ಈ ಒಂದು ಏಜ್ ಗ್ರೂಪಲ್ಲಿ ತುಂಬ ಕಾಮನ್ ಆಗಿ ಕಾಡುವಂತಹ, ಪುರುಷರಲ್ಲಿ ಕಾಡುವಂತಹ ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆಗೆ ಮನೆಯಲ್ಲೇ ಮಾಡುವಂಥ ಒಂದು ದಿವ್ಯ ಔಷಧವನ್ನು ಇವತ್ತು ನಾವು ತಿಳಿಸ್ಕೊಂಡಿದ್ದೇವೆ. ಇದನ್ನು ಹೇಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸಿರ್ಸಿಯ ಧಾತ್ರಿ ಆಯುರ್ವೇದ ಚಿಕಿತ್ಸಾ ಕೇಂದ್ರದ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಮ್ಗೆ ಇವತ್ತು ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ಪುರುಷರಲ್ಲಾಗುವಂಥ ಈ ಒಂದು ಸಮಸ್ಯೆ, ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂಥದ್ದು, ರಾತ್ರಿ ಮೂತ್ರಕ್ಕೆ 5-6 ಬಾರಿ ಏಳುವಂಥದ್ದು, ಮೂತ್ರ ಮಾಡಿದ ಮೇಲೂ ಸಮಾಧಾನ ಇಲ್ಲ, ಮೂತ್ರ ಡ್ರಾಪ್ ಡ್ರಾಪ್ ಆಗಿ ಹೋಗ್ತಾ ಇದೆ, ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಮಸ್ಯೆಯಲ್ಲಿ ಹೊಂದಿರ್ತಾರೆ. ಸೊ ಇದು ಪ್ರಾಸ್ಟೇಟ್ ಗ್ರಂಥಿ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಆದರೆ ಕೆಲವರಲ್ಲಿ ಇದು ಊತ ಆಗಿ ಆ ಒಂದು ಮೂತ್ರ ನಾಳಗಳ ಮೇಲೆ ಪ್ರೆಷರ್ನ ಉಂಟು ಮಾಡಿ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಇದು PSA ಟೆಸ್ಟನ್ನು ಮಾಡಿಸೋದ್ರಿಂದಾಗಿ ಇದು ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಸಾಮಾನ್ಯವಾಗಿ ನೋಡಿದಾಗ ಇದು ಗೊತ್ತಾಗುತ್ತೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಇದೆ ಅಂತೇಳಿ. ಇದಕ್ಕೆ ಪರಿಹಾರವಾಗಿ ಒಂದು ಮನೆ ಬಂದಾಗ ನಾವು ತಿಳಿಸ್ಕೊಡ್ತೇವೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕಾಗುತ್ತೆ. ಹಾಗೆಯೇ ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್, ಹೌದು, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ಟೀಮ್ ರೆಡಿ ಇದೆ. ಸೊ ನಮ್ಮ ಟೀಮಿನ ವೈದ್ಯರೊಂದಿಗೆ ಮಾತನಾಡಲಿಕ್ಕೆ 7406853563 ಅಥವಾ 9448729434 ನಂಬರ್ಗೆ ತಾವು ಕರೆ ಮಾಡ್ಬೋದು. ಒಂದು ವಾರದಲ್ಲಿ ನೇರವಾಗಿ ವೈದ್ಯರೊಂದಿಗೆ ಉಚಿತವಾದಂಥ ಸಂದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ, ನಿಮ್ಮ ಮನೆಗೆ ಔಷಧಿಗಳನ್ನು ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅನೇಕ ಪುರುಷರನ್ನ ಕಾಡ್ತಾ ಇದೆ, ಹಾಗಾಗಿ ಈ ಒಂದು ವಿಡಿಯೋವನ್ನು ಬೇರೆಯೊಂದಿಗೆ ಶೇರ್ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟ್ರೇ, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಅನೇಕ ಪುರುಷರು ಇದರಿಂದ ಬಳಲ್ತಾ ಇದ್ದಾರೆ. ಸೊ ನಾನು ಈಗಾಗಲೇ ಕೆಲವು ಚಿಹ್ನೆಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದೆ. ಈ ಒಂದು ಸಮಸ್ಯೆಗೆ ಒಂದು ರಾಮಬಾಣದಂಥ ಒಂದು ಔಷಧಿಯನ್ನು ತಿಳಿಸ್ಕೊಡಿ. ಖಂಡಿತ, ರಾಮಬಾಣ ಯಾಕೆ ಅಂತಂದರೆ ಈ ಹಳ್ಳಿಗಳಲ್ಲಿ ನಾಟಿ ಔಷಧಿ ಮಾಡುವವರು ಈ ಥರದ ಇದನ್ನು ನಾನು ನೋಡಿದ್ದೇನೆ. ಪ್ರಾಸ್ಟೇಟ್ಗೆ ಅಂತಲ್ಲ ನಾನು ಹೇಳ್ತಿರೋದು, ಹೇಗೆ ಅಂತಂದರೆ ಈ ರೋಗ ಹೇಗಿದೆಯೋ ಅದೇ ರೀತಿ ರಿಸೆಂಬಲ್ ಮಾಡುವಂಥ, ಅದೇ ರೀತಿ ಕಾಣುವಂಥ ಒಂದು ಸಸ್ಯದಂತಂದು ಔಷಧಿ ಮಾಡ್ತಾರೆ. ಆಯುರ್ವೇದದಲ್ಲೂ ನಾವು ಹಲವಾರು ಇದನ್ನು ಕೂಡ ನೋಡ್ತೇವೆ. ಯಾಕೆಂದರೆ ಈಗ ಉದಾಹರಣೆಗೆ ನೇಗಿಲ ಮುಳ್ಳು ಅದೇ ಥರ ಕಾಣುವಂಥ ಕಿಡ್ನಿ ಸ್ಟೋನನ್ನು ಕಡಿಮೆ ಮಾಡುತ್ತೆ. ಹೀಗೆ ಹಲವಾರು ಆ ಥರದ ಉದಾಹರಣೆಗಳನ್ನು ತೆಗೆದುಕೊಳ್ಬೋದು. ಹಾಗೆ ಬಹುತೇಕವಾಗಿ ಪ್ರಾಸ್ಟೇಟ್ ಸಮಸ್ಯೆಯಲ್ಲಿ ಆಯುರ್ವೇದಿಕ್ ಮಾತ್ರೆಗಳನ್ನು ನುಂಗ್ತಿದ್ದಾರೆ ಅಂತಂದರೆ ಆ ಮಾತ್ರೆಯಲ್ಲಿ ಈ ಔಷಧ ಇದ್ದೇ ಇರ್ತದೆ. ಯಾವುದು ಅಂತಂದರೆ ನಾಚಿಕೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಸಸ್ಯ. ಸೊ ಈ ಮುಟ್ಟಿದರೆ ಮುನಿ ಸಸ್ಯವನ್ನು ಪ್ರಾಸ್ಟೇಟ್ ಗ್ಲ್ಯಾಂಡಿಗೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಅದು ಹೇಗೆ ಕೆಲಸ ಮಾಡುತ್ತೆ, ಇದು ಹಾಗೆ ನೋಡ್ಲಿಕ್ಕೆ ಹೇಗಿದೆಯೋ ಅದು ಹಾಗೆ ಇದು ಮಾಡುತ್ತೆ ಅಂತ. ನಾವು ಆ ಮುಟ್ಟಿದರೆ ಮುನಿ ಎಲೆಗಳನ್ನು ಟಚ್ ಮಾಡಿದರೆ ಹೇಗೆ ಅದು ಮುದುರಿಕೊಳ್ಳುತ್ತಲ್ಲ, ಹಾಗೆ ಅದನ್ನು ನಾವು ಸೇವನೆ ಮಾಡಿದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಮತ್ತೆ ವಾಪಸ್ ಮುದುರಿಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ. ಶ್ರಿಂಕ್ ಆಗುತ್ತೆ, ಹಾಗಾಗಿ ಸ್ವೆಲ್ಲಿಂಗ್ ಆಗಿದೆ. ಹೌದು, ಮೊದಲನೇ ಸೈಜಿಗೆ ಬರುತ್ತೆ. ಯಾಕೆಂದ್ರೆ ಇದು ಕಾಮನ್ ಮೆಡಿಸಿನ್ ತರ ಈ ನಾಚಿಕೆ ಮುಳ್ಳು ಕೇವಲ ಆ ಭಾಗವನ್ನು ರಿಲ್ಯಾಕ್ಸ್ ಮಾಡಿಕೊಟ್ಟು ಮೂತ್ರ ಹೋಗ ಮಾಡೋದಿಲ್ಲ, ಅದು ಟೆಂಪ್ರರಿ ತಗೊಳ್ತಿದ್ದಷ್ಟು ಮಾತ್ರ, ಬಿಟ್ಟ ತಕ್ಷಣ ಮತ್ತೆ ಇದಾಗುತ್ತೆ. ಸೊ ಮೂಲ ಕಾರಣ ಏನು, ಪ್ರಾಸ್ಟೇಟ್ ಊದ್ಕೊಂಡಿದೆ, ಅದು ಶ್ರಿಂಕ್ ಆಗ್ಬೇಕಲ್ಲ, ಅದು ಶ್ರಿಂಕ್ ಆಗ್ಬೇಕು ಅಂದ್ರೆ ಇದನ್ನು ತಗೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಉಡ್ಡರ ಮುನಿ ಸಸ್ಯ ಅಂತೂ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ, ಎಲ್ಲಿಯೂ ಇಲ್ಲ ಅಂತಿಲ್ಲ, ಯಾವುದೇ ರೀತಿಯ ವಾತಾವರಣದಲ್ಲೂ ಬೆಳೆಯುವಂತಹ ಸಸ್ಯ. ಸೊ ಕಳೆಗಿಡತ್ತರ ಹೌದು, ಅದನ್ನ ಬೇರು ಸಮೇತ ಕೀಳ್ಬೇಕು, ಅದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು, ಅದನ್ನ ಮನೆಗೆ ತಂದು ಬೇರು ಸಹಿತವಾಗಿ ಇಡೀ ಗಿಡವನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು, ಒಣಸಿಟ್ಕೊಳ್ಬೇಕು. ಯಾಕೆಂದರೆ ಫ್ರೆಶ್ ತರೋದು ಕಷ್ಟ ಆಗ್ಬೋದು, ಫ್ರೆಶ್ ಸಿಗತ್ತೆ ಅಂದರೆ ಅದನ್ನು ಬಳಸುವ ರೀತಿಯೂ ಬೇರೆ ಇದೆ, ಅದನ್ನು ಹೇಳ್ತೇನೆ ಆಮೇಲೆ. ಸೊ ಆ ಥರ ತಂದಿಟ್ಕೊಂಡಿದ್ದನ್ನು ಒಂದು 2 ಚಮಚ ಆಗುವಷ್ಟು ಅಂದರೆ 3-6 ಗ್ರಾಮ್ ಅದನ್ನು ಒಂದು ಪಾತ್ರೆಗೆ, ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಬೇಕು. ಅದಕ್ಕೆ ಒಂದು 4 ಚಿಟಿಕೆಯಷ್ಟು ಜೀರಿಗೆ ಹಾಕಬೇಕು, ಅಂದರೆ ಒಂದು 1/4 ಚಮಚ ಜೀರಿಗೆಯನ್ನು ಹಾಕಬೇಕು. ಸೊ ಜೀರಿಗೆಯನ್ನು ಹಾಕಿ ಅದಕ್ಕೆ 4 ಲೋಟ ನೀರು ಹಾಕಬೇಕು, ಅದನ್ನು 1 ಲೋಟಕ್ಕೆ ಬತ್ತಿಸ್ಬೇಕು. ಈ ರೀತಿ ಬತ್ತಿಸಂಥ ಕಷಾಯವನ್ನು ಒಂದ್ಸಲನೂ 1 ಲೋಟ ಕುಡಿಬೋದು, ಇಲ್ಲ ಬೆಳಿಗ್ಗೆ 1/2 ಲೋಟ, ರಾತ್ರಿ 1/2 ಲೋಟ ಕುಡಿಬೋದು. ಸೊ ಈ ರೀತಿ ಮಾಡೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಇಲ್ಲ, ನಮ್ಮ ಮನೆಯ ಮುಂದೆ ಬೇಕಾದಷ್ಟು ಬೆಳ್ಕೊಂಡಿದೆ, ಫ್ರೆಶ್ ಇರುತ್ತೆ, ನಾವೇನು ಮಾಡಬಹುದು, ಅದಕ್ಕಿಂತ ಬೆಟರ್ ಇದೆ. ಎಸ್, ಆ ಎಲೆಗಳನ್ನು ಮಾತ್ರ ತೆಗೆದುಕೊಂಡು ಬಂದು ಅದನ್ನು ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ಬಹುತೇಕ ಒಂದು ಈ
ಒಂದು ಚಿಕ್ಕ ಅಡಕೆ ಇರುತ್ತಲ್ಲ ಆ ಗಾತ್ರಕ್ಕೆ, ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಗೋಲಿ, ಗೋಲಿ ಎಸ್, ಆ ಗೋಲಿಯ ಕಿಂತ ಸ್ವಲ್ಪ ದೊಡ್ಡ ಸೈಜಿಂಗ್ ಮಾಡಿಕೊಂಡು ಅದನ್ನ ಜಗದು ನುಂಗಬಹುದು, ಅಥವಾ ಅದನ್ನ ನೀರಿಗೆ ಕದಡಿ ಅದನ್ನ ಕುಡಿಬಹುದು. ಪೇಸ್ಟ್ ಕದಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅದನ್ನ ರಸವನ್ನು ಹಿಡ್ಕೊಂಡು ಕುಡಿದ್ರು ಆಗತ್ತೆ, ಹೀಗೆ ಜಗದು ನುಂಗಿದ್ರು ಆಗತ್ತೆ. ಈ ರೀತಿ ಬಳಕೆ ಮಾಡಬಹುದು, ಇಲ್ಲ ಅಂದ್ರೆ ಒಣಸಿಟ್ಟುಕೊಂಡು ಕಷಾಯ ಮಾಡ್ಕೊಂಡು ಕುಡಿಬೇಕು. ಇದನ್ನ ಒಂದು 15 ದಿವಸ ಕುಡಿದ್ರೇನೆ ಆಗ್ಲೇ ಸುಮಾರು ರಿಸಲ್ಟ್ ಗೊತ್ತಾಗಲಿ ಶುರುವಾಗತ್ತೆ. ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಕುಡಿದ್ರಂತೂ ಬಹುತೇಕ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ. ಸೊ ಬಹಳ ಒಂದು ಒಂದೇ ಒಂದು ರಾಮಬಾಣದಂತ ಒಂದು ಔಷಧಿ ಈ ಪ್ರಾಸ್ಟೇಟ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಪುರುಷರೇ ಗಮನಿಸಿ ಸಂಜೆ 6 ಗಂಟೆ ನಂತರ ಅಥವಾ 7 ಗಂಟೆ, ಸೊ ಆಲ್ರೆಡಿ ಅನೇಕ ಬಾರಿ ವಿನಾಯಕರು ಹೇಳಿದ್ದಾರೆ ಸೂರ್ಯಾಸ್ತದ ನಂತರ ಊಟ ಮಾಡೋದು ಒಳ್ಳೇದಲ್ಲ ಅಂತ. ಸೊ ಹಾಗಾಗಿ ಸೂರ್ಯಾಸ್ತದ ಒಳಗೆ ನಮ್ಮ ರಾತ್ರಿ ಆಹಾರವನ್ನು ಮುಗಿಸುವಂಥದ್ದು, ಆಮೇಲೆ ಯಾವುದೇ ಲಿಕ್ವಿಡನ್ನ ದ್ರವ ಆಹಾರವನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಅಷ್ಟರೊಳಗೆ ಯಾವ ದ್ರವಾಹಾರದಿಂದ ತೆಗೆದುಕೊಳ್ಳೋದು ತೆಗೆದುಕೊಳ್ಬೋದು. ರಾತ್ರಿ ನೀವು 7:30, 8:00, 9:00, 11:00 ಇದನ್ನು ಹಾಲು ಕುಡಿಯೋದು, ಅದ್ರ ಮೇಲಿಂದ ಮತ್ತೆ ಹಣ್ಣು ತಿನ್ನೋದು, ಹಿಂಗೆ ಮಾಡ್ತಾ ಹೋದರೆ ರಾತ್ರಿ ಇಡೀ ಮೂತ್ರಕ್ಕೆ ಹೋಗೋದೇ ಆಗುತ್ತೆ. ಸೊ ಈ ಸಮಸ್ಯೆ ಇದ್ದವ್ರಲ್ಲಂತೂ ಅವರು ಸ್ಟ್ರಿಕ್ಟಾಗಿ ಈ ಒಂದು ರೂಲನ್ನು ಪಾಲನೆ ಮಾಡಿ, ಜೊತೆಗೆ ಈ ಒಂದು ಸರಳವಾದಂಥ ಆಹಾರ ಔಷಧಿಯನ್ನು ಪಾಲಿಸಿ, ಹಾಗೆಯೇ ನೀವು ಆನ್ಲೈನ್ ಕನ್ಸಲ್ಟೇಷನಲ್ಲಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡುವಾಗ ನಮ್ಮಲ್ಲಿ ಕೂಡ ಒಂದು ಲೈಕೋಪಿನ್, ಸೊ ಟೊಮೆಟೋದ ಎಕ್ಸ್ಟ್ರಾಕ್ಟ್ ಲೈಕೋಪಿನ್ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ರೀತಿಯ ಕೆಲವು ಔಷಧಿಗಳನ್ನು ಕೂಡ ನಿಮಗೆ ಕಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟರ್, ಧನ್ಯವಾದಗಳು.